ಐ ಹೋಪ್ ಯು ಆರ್ ಸೇಫ್ ಇನ್ ಯುವರ್ ಹೌಸ್. ಓಕೆ, ಇವತ್ತು ನಾವು ಶ್ಲೋಕದಿಂದ ಪಾಠನ ಪ್ರಾರಂಭ ಮಾಡೋಣ. ಆಯ್ತಾ? ನೀವೆಲ್ಲ ಎಲ್ ಕೆ ಜಿ ಇದ್ದಾರೆ, ನಿಮಗೆಲ್ಲ ಶ್ಲೋಕ ಹೇಳ್ಕೊಟ್ಟಿತ್ತಲ್ವಾ, ಅದೆಲ್ಲ ಮರ್ತೋಗಿದೆ, ಈಗ ನೆನಪು ಮಾಡ್ಕೊಳ್ಳೋಣ. ಆಯ್ತಾ? ಬೆಳಗ್ಗೆ ಫಸ್ಟ್ ಪ್ರಾರಂಭದಲ್ಲಿ ನೀವೆಲ್ಲ ಕೈ ಏನ್ ಮಾಡಬೇಕು, ಈ ತರ ಕಣ್ಣಿಗೆ ಇಟ್ಕೋಬೇಕು. ಆಮೇಲೆ ನಾನು ಹೇಳ್ಕೊಟ್ಟಿ ಶ್ಲೋಕನ ನೀವು ಹೇಳಬೇಕು. ಆಯ್ತಾ? ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನ. ಈ ಶ್ಲೋಕನ ಬೆಳಗ್ಗೆ ಹಾಸಿಗೆಯಿಂದ ಹೇಳ್ತಿರಲ್ವಾ, ಎದ್ದ ತಕ್ಷಣ ಕಣ್ಣನ್ನ ಬಿಡ್ಲಿಕ್ಕೂ ಮುಂಚೆ ಈ ಶ್ಲೋಕನ ಹೇಳಿ ಕೈನ ಹಿಂಗೆ ಚೆನ್ನಾಗಿ ಉಜ್ಕೊಂಡು ಕಣ್ಣಿಗೆ ಒತ್ಕೊಂಡು ಎದ್ದೇಳ್ಬೇಕು. ಆಯ್ತಾ? ಅದಾದಮೇಲೆ ನಾವೆಲ್ಲ ನೆಲನ ತುಳ್ಕೊಂಡು ಓಡಾಡ್ತೀವಲ್ವಾ, ನೆಲಕ್ಕೂ ನೋವಾಗುತ್ತಲ್ವಾ, ಭೂಮಿ ತಾಯಿಗೂ ನೋವಾಗುತ್ತಲ್ವಾ, ಅದಕ್ಕೆ ನಾವು ಕ್ಷಮೆ ಕೇಳಬೇಕಲ್ವಾ, ಅದಕ್ಕೆ ಈ ಶ್ಲೋಕ ಹೇಳಬೇಕು. ಆಯ್ತಾ? ಸಮುದ್ರ ವಸನೆ ದೇವಿ, ಪರ್ವತ ಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವ ಮೇ. ಈ ಶ್ಲೋಕ ಹೇಳಿ ನೆಲನ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ನಾವು ಹಾಸಿಗೆಯಿಂದ ಎದ್ದೇಳಬೇಕು. ಇವೆರಡು ಶ್ಲೋಕನ ಅಭ್ಯಾಸ ಮಾಡಿ. ಆಯ್ತಾ? ಈಗ ರೈಟ್ ಮಿಸ್ಸಿಂಗ್ ಲೆಟರ್ಸ್. ನಿಮಗೆಲ್ಲ ಈಗ ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಹೇಳ್ಕೊಟ್ಟಿದ್ದೇನೆ ಈಗ ನಿಮ್ಗೆಲ್ಲರಿಗೂ. ಈಗ ಇಲ್ಲಿ ಕೆಲವೊಂದು ಅಕ್ಷರ ಓಡೋಗ್ಬಿಟ್ಟಿದೆ, ನಿಮ್ ಜೊತೆ ಆಟ ಆಡಕ್ ಹೋಗಿದೆ ಅಲ್ವಾ, ಈಗ ಅದನ್ನ ನಾವು ಕರ್ಕೊಂಬಂದಿಲ್ಲಿ ಕೂಡಿಸೋಣ. ಆಯ್ತಾ? ಇಲ್ಲಿ ಕ್ಯಾಪಿಟಲ್ ಎ ಇದೆ, ಯಾವ ಅಕ್ಷರ ಓಡೋಗಿದೆ, ಎ ಆದ್ಮೇಲೆ ಏನ್ ಬರೀಬೇಕು, ಬಿ, ಕ್ಯಾಪಿಟಲ್ ಬಿ. ಆಮೇಲೆ ಸಿ ಇಲ್ಲೇ ಇದೆ ಅಲ್ವಾ, ನೆಕ್ಸ್ಟ್ ಯಾವ್ದು ಬರೀಬೇಕು, ಜಿ, ಕ್ಯಾಪಿಟಲ್ ಡಿ. ಇ ಇದೆ, ಕ್ಯಾಪಿಟಲ್ ಎಫ್. ಇಲ್ಲಿ ಜಿ ಇಲ್ಲಿದೆ, ಯಾವ ಅಕ್ಷರ ಓಡೋಗಿರೋದು, ಹೆಚ್. ಹೆಚ್ ಓಡೋಗ್ಬಿಟ್ಟಿದೆ ಅಲ್ವಾ, ಬೇಕಂತ ಬನ್ನಿ ಅದನ್ನ, ಹೆಚ್. ಐ ಜೆ, ಜೆ ಓಡೋಗಿದೆ, ಕೆ ಎಲ್, ಎಂ ಎನ್, ಓ ಪಿ, ಪಿ ಓಡೋಗಿತ್ತಲ್ವಾ, ಕ್ಯೂ ಆದ್ಮೇಲಿನ ಆರ್, ಆರ್ ಆದ್ಮೇಲೇನು ಎಸ್, ಎಸ್ ಆದ್ಮೇಲೆ ಟಿ, ಟಿ ಆದ್ಮೇಲೆ ಯು ಇಲ್ಲೇ ಇದೆ, ವಿ, ಡಬ್ಲ್ಯೂ ಎಸ್, ವೈ ಝೆಡ್. ಓಕೆ, ಇದು ಕ್ಯಾಪಿಟಲ್ ಲೆಟರ್ ಆಯ್ತು. ಕ್ಯಾಪಿಟಲ್ ಆದ್ಮೇಲೆ ಸ್ಮಾಲ್ ಲೆಟರ್ ಕಲ್ತಿದ್ದೀರಲ್ವ ನೀವು, ಈಗ ಸ್ಮಾಲ್ ಲೆಟರ್ ಪ್ರಾಕ್ಟೀಸ್ ಮಾಡೋಣ. ಆಯ್ತಾ? ಈಗ ಇಲ್ಲಿ ಯಾವ್ಯಾವ ಅಕ್ಷರ ಓಡೋಗಿದೆ ಅಂತ ನೋಡ್ಬೇಕು. ನಿಮ್ಗೆಲ್ಲ ಎ ಬಿ ಸಿ ಡಿ ಹೇಳಕ್ ಬರುತ್ತಲ್ವಾ, ಅದು ಹೇಳ್ಕೊತಾ ಸ್ಮಾಲ್ ಲೆಟರ್ ಸ್ಮಾಲ್ ಎ ಬಿ ಸಿ ಡಿ ಬರೀಬೇಕು. ಆಯ್ತಾ? ಇಲ್ಲಿ ಸ್ಮಾಲ್ ಏನೇ ಓಡೋಗ್ಬಿಟ್ಟಿದೆ ಅಲ್ವಾ, ಸ್ಮಾಲ್ ಎ, ಬಿ ಇದೆ, ಸ್ಮಾಲ್ ಸಿ, ಡಿ ಇದೆ, ಸ್ಮಾಲ್ ಇ, ಎಫ್ ಇದೆ, ಸ್ಮಾಲ್ ಜಿ. ಆಯ್ತಾ? ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್. ನೆಕ್ಸ್ಟ್ ಐ, ಜೆ ಇದೆ ಇಲ್ಲೇ, ಕೆ, ಕೆ ಆದ್ಮೇಲೆ ಎಲ್, ಎಲ್ ಆದ್ಮೇಲೆ ಏನು ಕೊಡೋಗಿರೋ ಅಕ್ಷರ ಯಾವುದದು, ಎಂ, ಎನ್ ಓ ಪಿ, ಪಿ ಅಲ್ಲಿದೆ ಅಲ್ವಾ, ಯಾವ ಅಕ್ಷರ ಹುಡುಗಿರೋದು, ಕ್ಯೂ ಆರ್ ಎಸ್, ಟಿ
ಆಯ್ತಲ್ವಾ ನೋಡಿ, ಈ ಕಡೆ ಕ್ಯಾಪಿಟಲ್ ಲೆಟರ್ ಆಯ್ತು, ಈ ಕಡೆ ಸ್ಮಾಲ್ ಲೆಟರ್ ಆಯ್ತು. ಬಿಟ್ಟೋಗಿರೋ ಅಕ್ಷರವೆಲ್ಲ ತಗೊಂಡ್ ಬಂದು ಮತ್ತೆ ಆ ಜಾಗಕ್ಕೆ ಇಟ್ಟಿದ್ದಾಯ್ತು ಅಲ್ವಾ. ಥ್ಯಾಂಕ್ ಯು.